ಒಪ್ಪಿಸರ್ ಅಲ್ವಾ ನಿಮ್ ಟೀಮ್ಗೆ? ಹಾ, ಏನ್ ಅನಿಸ್ತಾ ಇದೆ ಈಗ? ಗೊತ್ತಲ್ವಾ ಉಪ್ಪಿಸರ್ ಸ್ಕ್ರೀನ್ ಪ್ಲೇಯಿಂಗ್ ಇರುತ್ತೆ ಅಂತ. ಗೊತ್ತು. ಸೊ ಹಂಗೆ ನಮ್ ಟೀಮ್ ಅಲ್ಲಿ ಕೊನೆ ಬಾಲ್ ವರ್ಗು ಅರ್ಥನೇ ಆಗಲ್ಲ ಯಾರೇನ್ ಆಡ್ತಾರೆ ಅಂತ. ಬಟ್ ಗೆಲ್ಲ ನಾವೇ. ಅದೇ ಕೊನೆ ಬಾಲ್ ಅವ್ರಿಗೆ ಗೊತ್ತಾಗಲ್ಲ ಯಾರು ಗೆಲ್ತಾರೆ ಅಂತ, ಬಟ್ ನಾವೇ ಗೆಲ್ಲೋದು. ಹೌದಾ? ಫಿಕ್ಸ್. ಅಲ್ಲ ಇವಾಗ ನನಗೊಂದು ಪ್ರಾಬ್ಲಮ್, ನಾನು ಹೇಳಿದ್ನಲ್ಲ ಉಪ್ಪಿ ಸರ್ ಇಲ್ಲಿ ನಿಂತ್ಕೊಂಡಿದ್ರೆ 360 ಡಿಗ್ರಿ ಸ್ಕ್ಯಾನ್ ಮಾಡ್ತಾರೆ. ಸುಮ್ಮನೆ ಹಿಂಗೆ ಅನ್ಕೊಂಡೆ ಬ್ಯಾಟಿಂಗ್ ಆಡಬೇಕಾದ್ರೆ ಹೆಂಗೆ ಕಾನ್ಸಂಟ್ರೇಟ್ ಮಾಡೋದು ಹೇಳ್ಕೊಡ್ತೀನಿ, ನೀನು ಹೇಳೋದನ್ನ. ಅದೇ ಪ್ಲಸ್ ಹೆಂಗೆ ಪ್ಲಸ್ ಫೀಲ್ಡರ್ಸ್ ಎಲ್ಲೆಲ್ಲಿದ್ದಾರೆ ನೋಡ್ತಿರ್ತಾರೆ, ಹೊಡಿತಾ ಇರ್ತಾರೆ ಖಾಲಿ ರಜಾಗಳು. ಅದು ಒಬ್ಬ ಬೌಲರ್ನ ನೋಡಿದ್ರೆ ಓಕೆ, ಹಿಂಗೆ 4 ಜನ ಬೌಲರ್ ಕಾಣಿಸ್ತಾ ಇರ್ತಾರೆ ಅವರು. ಎಲ್ಲ ಕಡೆ ನೋಡ್ತಿರ್ತಾರೆ, ಒಬ್ಬನೇ ಬೌಲರ್ ಕಾಣೋದು. ಹೌದಾ? ಇಡೀ ಗ್ರೌಂಡ್ ಕಾಣ್ತಿರುತ್ತೆ, ಹಿಂದ್ಗಡೆನೂ ಕಾಣ್ತಿರುತ್ತೆ ಅವ್ರಿಗೆ. ಹೌದಾ? ತುಂಬಾ ಚೆನ್ನಾಗಿದೆ. ಹೇಗೆ ಅನಿಸ್ತಾ ಇದೆ ನಿಮ್ಮ ಟೀಮು? ಸೂಪರ್ ಆಗಿದೆ. ಹೌದಾ? ಫಿಕ್ಸ್. ಏನ್ ಮಾಡ್ತಿರೋ ಬಿಡ್ತಿರೋ, ಅಲ್ಲಿ ನಿಂತಿರ್ಬೇಕಾದ್ರೆ ನನಗೆ ಡೌಟ್ ಇರೋದೇ ಕಿರಣ್. ಈಗ ನೋಡಿ ಮುಂದಿನ ಬಾಲ್ ಅನ್ನ ಹೊಡಿತಾ ಇದಾರೆ, ನಾವು TV9 ಮಾತಾಡ್ತಾ ಇದೀವಿ, ಇದರಿಂದ ಎಲ್ಲ ಅಲ್ಲಿ ಪಿಚ್ಚರ್ ಆಪರೇಟರ್ ಎಲ್ಲ ಮಾಡ್ಕೊಂಡು ಅವ್ರು ಅಲ್ಲೇ ಲೈವ್ಗೆ ಹೋಗ್ಬಿಟ್ಟಿರ್ತಾರೆ ಅಲ್ವಾ ಕಿರಣ್ ತಾನೇ? ಇಲ್ವಾ? ಇಲ್ಲ 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 ಇಲ್ಲ. ಮತ್ತೆ ಬ್ರೇಕಿಂಗ್ ನ್ಯೂಸ್ ಏನೂ ಇರಲ್ಲ ಇಲ್ಲಿ, ಪರವಾಗಿಲ್ವಾ? ಹೌದಾ? ಓಕೆ, ಕಾಲ್ ನೋಯ್ತಾ ಇದೆ ಅಂತ. ಓಕೆ, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಓಕೆ, ಈಗ ಇಲ್ಲಿರುವಂಥ ನಮ್ಮ ಫೇಸ್ ಆಫ್ KCC ಪ್ಲೇಯರ್ಸ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಈಗ ನೀವು 6 ಜನರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇರೋದು. ಸೊ ಇವಾಗ ನಿಮ್ಗೆ ಅನಿಸೋ ಪ್ರಕಾರ ನೀವು ಯಾವ್ಯಾವ ಟೀಮಿಗೆ ಸೇರ್ಕೊಂಡಿದ್ರಲ್ಲ, ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅಂತ ಒಂದೊಂದು ಮಾತಲ್ಲಿ ಹೇಳಿದ್ರೆ ಸಾಕು.